ಹುಡುಗ ಏನಂದ್ರೆ ನಿಮ್ಗೆ ಗೊತ್ತಾ ನೋಡಿ. ಓ ಇನ್ಸ್ಪೆಕ್ಟರ್. ಹೌದು ಚಂದು ಅಂತ. ಇವತ್ತು ಬೆಳಗ್ಗೆ ಸೂಸೈಡ್ ಮಾಡ್ಕೊಂಬಿಟ್ಟ. ಅವ್ರ ತಂದೆ ತಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಅವ್ನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೋತಿದ್ದ ಅಂತ. ಕೆಲವೊಂದು ಇನ್ಫಾರ್ಮೇಶನ್ ತಗೋಣ ಅಂತ ನಿಮ್ಮ ಹತ್ರ ಬಂದೆ. What's the matter with these youngsters? Actually, he was recovering, Inspector. So, what was the problem? ಅವನಿಗೆ ಬೈಪೋಲರ್ ಡಿಸಾರ್ಡರ್ ಇತ್ತು. ಬೈಪೋಲರ್ ಡಿಸಾರ್ಡರ್? ಎಸ್, ಬೈಪೋಲರ್ ಡಿಸಾರ್ಡರ್. ಈ ಡಿಸಾರ್ಡರ್ ಇರೋರು ಪ್ರತಿ ಕ್ಷಣ ತಮ್ಮ ಮನಸ್ಸಿನೊಟ್ಟಿಗೆ ಹೋರಾಡ್ತಾನೇ ಇರ್ತಾರೆ. ಈ ಡಿಸಾರ್ಡರ್ ಇರೋರಿಗೆ ಸ್ಟ್ರೇಂಜ್ ಬಿಹೇವಿಯರ್ ಪ್ಯಾಟರ್ನ್ ಇರುತ್ತೆ. ಇವರಿಗೆ ಮ್ಯಾನಿಕ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಸಡನ್ ಆಗಿ ಕೋಪ ಬರೋದು, ಅಕ್ಕಪಕ್ಕ ಇರೋ ಸಾಮಾನುಗಳನ್ನ ಎರಚೋದು, ಆಮೇಲೆ ಸಡನ್ ಆಗಿ ಸೈಲೆಂಟ್ ಆಗ್ಬಿಡೋದು. ಇಂಗ್ಲಿಷ್ ನಲ್ಲಿ ಇದಕ್ಕೆ ಕ್ಯಾಟಟಾನಿಕ್ ಅಂತ ಹೇಳ್ತಾರೆ. ಫುಲ್ ಬ್ರೈನ್ ಡೆಡ್ ಆಗ್ಬಿಟ್ಟು ರೋಬೋಟ್ಸ್ ತರ ಬಿಹೇವ್ ಮಾಡ್ತಿರ್ತಾರೆ. ಸೊ ಇದಕ್ಕೇನಾದ್ರೂ ಕಾರಣ ಇದೆಯಾ ಡಾಕ್ಟರ್? ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಕಾರಣ ಇಲ್ಲ. ಸ್ಟ್ರೆಸ್ ಜಾಸ್ತಿ ಆದ್ರೂ ಬರುತ್ತೆ, ಮತ್ತೆ ಡ್ರಗ್ಸ್ ಇಂದಾನೂ ಬರುತ್ತೆ. ಒನ್ ಮೋರ್ ಥಿಂಗ್ ಇನ್ಸ್ಪೆಕ್ಟರ್, ಆಕ್ಚುಲಿ 30-40% ಆಫ್ ದ ಪೇಷಂಟ್ಸ್ ಆರ್ ಸೆಲ್ಫ್ ಹಾರ್ಮಿಂಗ್ ನೇಚರ್, ಅಂಡ್ ಯು ನೋ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಕಮಿಟ್ ಸುಸೈಡ್. ಯು ನೀಡ್ ಟು ಹ್ಯಾಂಡಲ್ ದಮ್ ಕೇರ್ಫುಲ್ಲಿ. Oh.
ಲಕ್ಷ್ಮಿ ಚಂದು ಚಂದು ಬಾಗಿಲು ತೆಗಿಯೋ ಚಂದು ಸಂದು ಸಂದು ಬಾಗಿಲು ತೆಗಿಯಪ್ಪ ಸಂದು ಬಾಗಿಲು ತೆಗಿಯೋ ಸಂದು ಬಾಗಿಲು ತೆಗಿಪ್ಪ ಚಂದು ಚಂದು ಹೇ ಚಂದು ಬಾಗಿಲು ತೆಗಿಯೋ ಏನಾಯ್ತು ಬಾಗಿಲು ತೆಗಿ ಚಂದು ಲಕ್ಷ್ಮಿ ಆ ಕಡೆ ಹೋಗಿ ನೋಡಿ ಕಿಟಕಿಯಲ್ಲಿ ಹೇ ಚಂದು ಚಂದು ಬಾಗಿಲು ತೆಗಿಯಮ್ಮ ಹೈಸ್ಕೂಲ್ಗೆ ಹೋಗ್ತಾ ಇದ್ದ ಸರ್ ಬಿಡಿ ಸಿಗರೇಟ್ ಈ ಥರ ಅಭ್ಯಾಸ ಏನಾದರೂ ಇತ್ತಾ ಇಲ್ಲ ಸರ್ ಹೇಗಿತ್ತು ಅವ್ನ ಫ್ರೆಂಡ್ಸ್ ಅಲ್ಲ ಸಹ ಎಲ್ಲ ಫ್ರೆಂಡ್ಸ್ ಇದ್ರು ಸರ್ ಬೇರೆ ಮಕ್ಕಳ ಥರ ಹುಡುಗಾಟ ಸ್ವಲ್ಪ ಜಾಸ್ತಿನೇ ಇತ್ತು ಸೂಪರ್ ಓಡೋ ಓಡೋ ಅವ್ರಿಗೆ ಬಾಯ್ ಫ್ರೆಂಡ್ ಇಂದ ಬಿದ್ದಿದ್ದಾನೆ ಸರಿಯಾಗಿ ಬೀಳ್ತಾ ಇತ್ತು ಸ್ಕೂಲ್ ಮುಗಿತಾ ಬಂತು ಆದ್ರೆ ನೀವೆಲ್ಲ ಇನ್ನೂ ಚಿಕ್ಕ ಹುಡುಗರ ತರ ಆಡ್ತೀರಾ ಎಷ್ಟು ಬೇಗ ಸ್ಕೂಲ್ಸ್ ಎಲ್ಲ ಮುಗ್ದೈತಲ್ಲ ಯಾ ಡ್ಯೂಡ್ 2 ಮಂತ್ಸ್ ಅಲ್ಲಿ ಎಕ್ಸಾಮ್ ಹಂಗೋಟೋಯ್ತು ಅದೆಲ್ಲ ಇರ್ಲಿ ಕಾಂಜೂರಿಂಗ್ ಡಿವಿಡಿ ಬೇಕಾ ಹೇ ಐ ಹ್ಯಾವ್ ಆಲ್ರೆಡಿ ಸೀನ್ ಇಟ್ ಹೇ ಯು ಗಿವ್ ದ ಡಿವಿಡಿ ಟು ಮೀ ಓಕೆ ಐ ವಾಂಟ್ ಟು ಪುಲ್ ಅ ಪ್ರ್ಯಾಂಕ್ ಆನ್ ರೇಖಾ ಮೇಡಂ ನಿಂದ ಯಾವಾಗ್ಲೂ ಇದೇ ಆಯ್ತು ಇಟ್ಸ್ ಫನ್ ಡ್ಯೂಡ್ ಫನ್ ಅಂತೆ ಅಸೈನ್ಮೆಂಟ್ ಇನ್ನೂ ಸಬ್ಮಿಟ್ ಮಾಡಿಲ್ಲ ನಾಳೆ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಸಿಗುತ್ತಾ ನೋಡಿ ನಾಳೆ ಏನಾದ್ರೂ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಸ್ಕೂಲ್ನಲ್ಲಿ ರೇಖಾ ಮೇಡಮ್ ನಿಮ್ ಮೇಲೆ ಪ್ರ್ಯಾಂಕ್ ಮಾಡ್ತಾರೆ ಬರ್ದು ಬರ್ದು ಸಾಕಾಯ್ತು ನನ್ನ ಹತ್ರ ಏನ್ ಬರೆಯಕ್ಕಾಗಲ್ಲ ಸರಿ ಹೋಯ್ತು ಹೋದ ವಾರನೇ ಬಡ್ಕೊಂಡೆ ಟೀಚರ್ಗೆ ಹೋಗ್ಬೇಡಿ 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 ಅಂತ ಅಲ್ಲ ಆರಿಸ್ಕೊಂಡು ಹೋಗಿದ್ರಿ ಏ ಇಷ್ಟ ಆಯ್ತು ಸಾಕಾಗುತ್ತೆ ಒಂದೇ ಹೆಡಿಂಗ ಮುಚ್ಕೊಂಡು ಕೂತ್ಕೊಳ್ರು ನೀವಂತೂ ಬರೆಯಲ್ಲ ಬರೆಯೋಕ್ಕೂ ಬಿಡಲ್ಲ
ಏನಿಲ್ಲ ಅಸೈನ್ಮೆಂಟ್ ಬರೆಯೋದು ಹಾರರ್ ಫಿಲ್ಮ್ ನೋಡೋಣ ಬರ ಸೂಪರ್ ಆಗಿದೆ ಐಡಿಯಾ ಬರ ನೋಡೋಣ ಬ್ರಿಂಗ್ ಮೀ ಎ ಚೇರ್ ಫ್ರಮ್ ದಿ ಕಿಚನ್ Standardies, attention, let's begin our national anthem. Submit your assignments and step out, children. Yes. Who is talking there? Puneet, Upendra, Sudeep, Darshan. Exam dates are out. Hope you four will get some seriousness at least now. Have you completed your assignments? No assignments, no exam. Hope you remember that. ಸ್ವಲ್ಪ ಗಮನ ಕೊಡ್ಬೇಕಿತ್ತು. ನನಗಂತೂ ಈ ಸತಿ ಸ್ವಲ್ಪನೂ ಭಯ ಇಲ್ಲ. ರಾಧಿಕಾ ನನ್ ಮುಂದೆ, ಅವಳೇನು ಬರೀತಾಳೋ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತೀನಿ. ಸುದೀಪ್, ನಿನಗೂ ತೋರಿಸ್ತೀನಿ, ಏನಾದ್ರೂ ಕಾಣಿಸಿದ್ರೆ ನೀನು ಅದನ್ನೇ ಕಾಪಿ ಹೊಡೆದ್ರು ಪಾಸ್ ಆಗ್ತೀಯ ಅಂತ ಗ್ಯಾರಂಟಿ ಇಲ್ಲ ಬಿಡ್ ನನ್ಗೆ. ಈಗ್ಲಿಂದ ಏನಾದ್ರೂ ಸ್ವಲ್ಪ ಓದಿದ್ರೆ ಒಂದ್ 10 ಮಾರ್ಕ್ಸ್ ತೆಗಿಬಹುದು. ಏ ಪುನೀತ್,
ನಿನ್ ಗರ್ಲ್ ಫ್ರೆಂಡ್ ರಾಧಿಕಾ ಅಲ್ವೇನ ಅವಳು? ಅವಳು ಯಾವಾಗ್ಲೂ ರವಿಶಂಕರ್ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾಳೆ. ಇವರಿಬ್ರು ಯಾವಾಗ್ಲೂ ಜೊತೆಯಲ್ಲಿ ನೋಡ್ತೀನಿ ನಾನು. ಏನ್ ಪುನೀತ್, ನಿಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಗೋಗಿದೆ. ಸೂಪರ್ ಆಗಿದೆ ಲವ್ ಸ್ಟೋರಿ ಇದು. ಪ್ರೀತಿ ಪಾರ್ಟ್ ಟು. ಯಾಕಿಲ್ಲಿ ಕರೆದದ್ದು? ಯಾಕೋ ಇತ್ತೀಚೆಗೆ ರವಿಶಂಕರ್ ಜೊತೆ ಜಾಸ್ತಿ ಮೂವ್ ಮಾಡ್ತಿದ್ದೆ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ. As if I care. ನೋಡು, ನಾನು ನಿನ್ನ ಒಳ್ಳೆದಕ್ಕೆ ಹೇಳ್ತಾ ಇರೋದು, ಅವನ ಜೊತೆ ಜಾಸ್ತಿ ಮೂವ್ ಮಾಡಬೇಡ ಪ್ಲೀಸ್. Who are you to tell all these things? Entire school is talking about it. Please kill. Mind your own business, okay? ನನ್ನ ಬಾಯ್ಫ್ರೆಂಡ್ ಅಂತ ಕಂಟ್ರೋಲ್ ಮಾಡಕ್ಕೆ ಬರಬೇಡ. Possessive bastard. ಸುದೀಪ್, ಏನೋ ಮಾಡ್ತಾ ಇದ್ಯಾ? ಏನೋ ಮಾಡ್ತಾ ಇಲ್ಲ. ಏ, ನನ್ನ ಬುಕ್ಕಲ್ಲಿ ಏನೋ ಮಾಡ್ಬೇಡ. ನೀನು ಬರಿತಾ ಇರ್ಬೇಕಿದ ಓದ್ಬಹುದು. ಸ್ಪೇಸ್ ಶಟಲ್ ತರಾನೇ ಇದೆ. ಕಾಂಪೌಂಡರ್ ಆಗೋಕ್ಕೂ ಲಾಯ್ಕಿಲ್ಲ. ಹೇ ರಾಧಿಕಾ, ನೀನು ರವಿಶಂಕರ್ ತುಂಬಾನೇ ಅಲ್ಲಿ ಇಲ್ಲಿ ಕಾಣಿಸ್ಕೊಂತಿರ್ತೀರಾ? ನಿಮ್ಮಿಬ್ರನ್ನ ಯಾವಾಗ ಜೊತೆಗೆ ನೋಡ್ತಿರ್ತೀನಿ. ಕುಡ್ ಯು ಪ್ಲೀಸ್ ಶಟ್ ಅಪ್? ಹೀಸ್ ಜಸ್ಟ್ ಮೈ ಫ್ರೆಂಡ್, ದಟ್ಸ್ ಆಲ್. ಕಮ್ ಆನ್ ಬೇಬ್, ಎವ್ರಿವನ್ ನೋಸ್ ವಾಟ್ ಯು ಡಿಡ್. ಹೀ ಇಸ್ ಹಿಟ್ಟಿಂಗ್ ಆನ್ ಯು. ಹೇ, ನೋ ವೇ ಪಾರ್ವತಿ, ಇವರಿಬ್ರು ಅನ್ಕೊಂಡಿದ್ರೆ ನಮ್ಗೆ ಏನು ಗೊತ್ತಾಗಲ್ಲ ಅಂತ. ಇವರಿಬ್ರು ಜಸ್ಟ್ ಫ್ರೆಂಡ್. ಹೀ ಇಸ್ ಜಸ್ಟ್ ಮೈ ಫ್ರೆಂಡ್ ಲೈಕ್ ಮೀ ಅಂಡ್ ಯು. ಹೀ ಸೇಸ್ ದಟ್ ದೇ ಆರ್ ಫ್ರೆಂಡ್ಸ್. ಜಸ್ಟ್ ಫ್ರೆಂಡ್ಸ್. I don't know. Tell me, what's going on between you two? Stop blushing and spill it. We are seeing each other. Oh my god. So idda nimibru madhye matter? Yep. Oh shit. Aa Ravi Shankar bagge maatadidnala adike sitta hoda anusutte. Ayyo, what did I do? By the way, idella nane maadiddu on purpose. On purpose andre? ಸ್ಟೋರಿ ಟ್ವಿಸ್ಟ್ ಏನ್ ಗೊತ್ತಾ? ವಿ ಜಸ್ಟ್ ವಾಂಟೆಡ್ ಟು ಪ್ಲೇ ಬಿಟ್ ವಿತ್ ಪುನೀತ್ಸ್ ಫೀಲಿಂಗ್ಸ್ ಟುವರ್ಡ್ಸ್ ಮೀ. ಆರ್ ಯು ಕಿಡಿಂಗ್ ರಾಜ್? ಯಾಕೆ ಹೀಗೆ ಮಾಡ್ತಾ ಇದ್ದ? ನಂದಲ್ಲಮ್ಮ ಐಡಿಯಾ ಇದು. ಇದ್ದಾನೆ ಪುನೀತ್ ಟ್ರೂ ಲವ್ ಹೌದೋ ಅಲ್ವೋ ಅಂತ ಡೌಟ್. ಅದಕ್ಕೆ ಪುನೀತ್ ಮೇಲೆ ಪ್ರ್ಯಾಂಕ್ ಮಾಡಿ ಟೆಸ್ಟ್ ಮಾಡ್ತಾನಂತೆ. ಪ್ರ್ಯಾಂಕ್ ಏನಂದ್ರೆ, ನಾನು ರವಿಶಂಕರ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗೋದು. ಪುನೀತ್ ಇದನ್ನೆಲ್ಲ ನೋಡಿ ನಾರ್ಮಲ್ ಆಗಿದ್ರೆ ಟ್ರೂ ಲವ್ ಸ್ಟೋರಿ ಅಂತೆ. ಸೊ ನಾನು ರವಿಶಂಕರ್ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅವನ ಜೊತೆ ಲಂಚ್ಗೆ ಹೋಗ್ತಾ ಇದ್ದೆ, ಸ್ಕೂಲ್ಗೂ ಅವನ ಜೊತೆನೆ ಬರ್ತಾ ಇದ್ದೆ. ಯು ನೋ ವಾಟ್, ಟು ಡೂ ಆಲ್ ದೀಸ್ ಥಿಂಗ್ಸ್ ಉಪೇಂದ್ರ ಗೆ 500 rupees ಆಲ್ಸೋ. ಇವತ್ತೇನೋ ಫೈನಲ್ ಟೆಸ್ಟ್ ಅಂತೆ. ನನ್ಗೂ ರವಿಶಂಕರ್ಗೂ ಪುನೀತ್ ಮನೆ ಹತ್ರ ನಿಲ್ಲಿಸ್ತಿದ್ದಾರೆ. ಏನಾಗುತ್ತೆ ನೋಡ್ಬೇಕು. ಓ ಗಾಡ್, ಪುವರ್ ಪುನೀತ್.
Not in service at this time. ಪುನೀತನು ಕಾಲ್ ಮಾಡ್ ಮಾಡಿ ಸಾಕಾಯ್ತು, ಎತ್ತಾ ಇಲ್ಲ ಅವನು. ರೌಡಿ ಆಗ್ಬಿಡಿದನು. ಸ್ಕೂಲ್ ಮ್ಯೂಸಿಕ್ ಕ್ಲಾಸ್ಗೆ ಬೈಕ್ ಕೊಡ್ಕೊಂಡು ಆಯ್ತು.
ಸ್ಕೂಲ್ಗೂ ಬರ್ತಾ ಇಲ್ಲ, ಮ್ಯೂಸಿಕ್ ಕ್ಲಾಸ್ಗೂ ಇಲ್ಲ, ಎಕ್ಸಾಮು ಬರ್ದಿಲ್ಲ. ಅಟೆಂಡೆನ್ಸ್ ಬೇಡವಾ? ವಿಷಯ ಗೊತ್ತಾಯ್ತು. ನಿನ್ನೆ ರಾಧಿಕಾ ಅಮ್ಮ ಸ್ಕೂಲಿಗೆ ಬಂದಿದ್ರು, ಬಂದು ಟಿ ಸಿ ತಗೊಂಡೋದ್ರು. ಇಲ್ಲಿ ಇನ್ಮೇಲೆ ಓದೋದಿಲ್ಲ ಅಂತ ಅವಳು. ಅವ್ರ ಅಜ್ಜಿ ಮನೆಗೆ ಗುಜರಾತ್ಗೆ ಹೋಗ್ತಾಳಂತ. ನೀನು ಅವಳಿಗೆ ಹಾಗೆ ಮಾಡಬಾರ್ದಿತ್ತು. ಇನ್ನು ವಾಪಸ್ ಬರೋದಿಲ್ಲ ಅವಳು. ಇದೆಲ್ಲ ಫ್ರೆಂಡ್ಸಿಗೂ ಗೊತ್ತಾಯ್ತು. ಸಾರಿ ಜೋಶ್ ಅವರೇ. ಸೊ ಪುನೀತ್ಗೆ ಮನೆಯಲ್ಲಿ ಚಂದ ಅಂತ ಕರೀತಿದ್ರ? ಹೌದು ಸರ್. ಆ ರಾಧಿಕಾ ಅನ್ನೋ ಹುಡುಗಿ ನಿಮ್ಮ ಹತ್ರ ಏನಾದರೂ ಚಂದ ಬಗ್ಗೆ ಹೇಳಿದ್ಲ? ಇಲ್ಲ ಸರ್, ಆ ತರಹ ಏನಿಲ್ಲ. ನಿಮಗೆ ಸ್ಕೂಲಿಂದ ಯಾವುದಾದ್ರೂ ಫೋನ್ ಬಂದಿತ್ತಾ? ಇಲ್ಲ ಸರ್. ಉಪೇಂದ್ರ ಅನ್ನೋ ಹುಡುಗನ ಬಗ್ಗೆ ಅಭಿಪ್ರಾಯ ಹೇಗಿತ್ತು? ಇಲ್ಲ ಸರ್, ಮಕ್ಕಳಲ್ಲಿ ಏನು ವ್ಯತ್ಯಾಸ ಇರುತ್ತೆ ಸರ್. ಮೆಡಿಕಲಿ ಏನಾದರೂ ಪ್ರಾಬ್ಲಮ್ ಇತ್ತಾ ಅವನಿಗೆ? ಆ ಥರ ಕಾಣಿಸ್ಕೊಳ್ಳೋ ಥರ ಏನೂ ಇಲ್ಲ. ಮತ್ತೆ ಈ ಮೆಡಿಸಿನ್ ಬಾಟ್ಲು ಅವ್ನ ರೂಮಲ್ಲಿ ಸಿಕ್ತು. ಇದು ಲಾಸ್ಟ್ ವೀಕ್ ಏನೋ ಸ್ವಲ್ಪ ಅನ್ಈಸಿನೆಸ್ ಅಂತ ಹೇಳ್ದ. ಡಾಕ್ಟರ್ ಹತ್ರ ಹೋದ್ವಿ, ಏನೋ ಮೆಡಿಸಿನ್ ಕೊಟ್ಟಿದ್ದಾರೆ ಅಷ್ಟೆ. ಎನಿವೇ ಥ್ಯಾಂಕ್ ಯು. ಮತ್ತೆ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ನಾನು ಬರಬೇಕಾಗತ್ತೆ, ದಯವಿಟ್ಟು ಸಹಕರಿಸಿ. ಈ ಹುಡುಗ ಏನಾದ್ರು ನಿಮ್ಗೆ ಗೊತ್ತಾ ನೋಡಿ? ಓ ಇನ್ಸ್ಪೆಕ್ಟರ್ ಚಂದು. ಹೌದು ಚಂದು ಅಂತ. ಇವತ್ತು ಬೆಳಗ್ಗೆ ಸೂಸೈಡ್ ಮಾಡ್ಕೊಂಬಿಟ್ಟ. ಅವ್ರ ತಂದೆ ತಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಅವ್ನು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೋತಿದ್ದ ಅಂತ. ಕೆಲವೊಂದು ಇನ್ಫಾರ್ಮೇಶನ್ ತಗೋಣ ಅಂತ ನಿಮ್ಮ ಹತ್ರ ಬಂದೆ. ಅವನಿಗೆ ಬೈಪೋಲಾರ್ ಡಿಸಾರ್ಡರ್ ಇತ್ತು. ಬೈಪೋಲಾರ್ ಡಿಸಾರ್ಡರ್? ಎಸ್, ಬೈಪೋಲಾರ್ ಡಿಸಾರ್ಡರ್. ಈ ಡಿಸಾರ್ಡರ್ ಇರೋರು ಪ್ರತಿ ಕ್ಷಣ ತಮ್ಮ ಮನಸ್ಸಿನೊಟ್ಟಿಗೆ ಹೋರಾಡ್ತಾನೇ ಇರ್ತಾರೆ. ಈ ಡಿಸಾರ್ಡರ್ ಇರೋರಿಗೆ ಸ್ಟ್ರೇಂಜ್ ಬಿಹೇವಿಯರ್ ಪ್ಯಾಟರ್ನ್ ಇರುತ್ತೆ. ಇವರಿಗೆ ಮ್ಯಾನಿಕ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಸಡನ್ ಆಗಿ ಕೋಪ ಬರೋದು, ಅಕ್ಕಪಕ್ಕ ಇರೋ ಸಾಮಾನುಗಳನ್ನ ಎರಚೋದು, ಆಮೇಲೆ ಸಡನ್ ಆಗಿ ಸೈಲೆಂಟ್ ಆಗ್ಬಿಡೋದು. ಇಂಗ್ಲಿಷ್ನಲ್ಲಿ ಇದಕ್ಕೆ ಕ್ಯಾಟಟಾನಿಕ್ ಅಂತ ಹೇಳ್ತಾರೆ. ಫುಲ್ ಬ್ರೈನ್ ಡೆಡ್ ಆಗ್ಬಿಟ್ಟು ರೋಬೋಟ್ಸ್ ತರ ಬಿಹೇವ್ ಮಾಡ್ತಿರ್ತಾರೆ. ಒನ್ ಮೋರ್ ಥಿಂಗ್ ಇನ್ಸ್ಪೆಕ್ಟರ್, ಆಕ್ಚುಲಿ 30-40% ಆಫ್ ದ ಪೇಷಂಟ್ಸ್ ಆರ್ ಸೆಲ್ಫ್ ಹಾರ್ಮಿಂಗ್ ನೇಚರ್, ಅಂಡ್ ಯು ನೋ ದೇ ಹ್ಯಾವ್ ದ ಟೆಂಡೆನ್ಸಿ ಟು ಕಮಿಟ್ ಸೂಸೈಡ್. ಯು ನೀಡ್ ಟು ಹ್ಯಾಂಡಲ್ ದಮ್ ಕೇರ್ಫುಲ್ಲಿ. ಕಾರಣ ಇದೆಯಾ ಡಾಕ್ಟರ್? ಸ್ಟ್ರೆಸ್ ಜಾಸ್ತಿ ಆದ್ರೂ ಬರುತ್ತೆ, ಮತ್ತೆ ಡ್ರಗ್ಸ್ ಇಂದಾನೂ ಬರುತ್ತೆ. Student named Pulit from class 10 passed away. Let's pray for him.
ನಾವು 5 ಜನ ತುಂಬಾ ಚೆನ್ನಾಗಿದ್ವಿ. ಪುನೀತ್ ಮೇಲೆ ಪ್ರ್ಯಾಂಕ್ ಮಾಡಿ ಬರ್ದಿತ್ತು. ಅವನು ತುಂಬಾ ಸೈಲೆಂಟ್ ಓದೋ ಹುಡುಗ. ಅವನ ಪಾಡಿಗೆ ಅವನಿದ್ದ. ಅವನು ಈ ಪ್ರ್ಯಾಂಕ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡು ಸೂಸೈಡ್ ಮಾಡ್ಕೋತಾನೆ ಅಂತ ಗೊತ್ತಿರಲಿಲ್ಲ. ನಿನ್ನ ಸ್ಕೂಲ್ಗೆ ರಾಧಿಕಾನ್ ಕೇಳ್ಕೊಂಡು ಪೊಲೀಸ್ ಬಂದಿದ್ರಂತ. ಅವಳು ನಮ್ ಮೂರು ಜನಕ್ಕೂ ಹಾಕೊಟ್ಬಿಟ್ಲಂತ. ಪೊಲೀಸ್ ನಮ್ ಮೂರು ಜನ ನೋಡ್ಕೊಂಡು ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ. ಮುಗಿತ್ ನಮ್ ಕತೆ ರಿಮಾಂಡ್ ಹೋಗಿ ಬರ್ತಾರೆ. ಇದಕ್ಕಿಂತ ಸಹಾಯದ ಮೇಲೆ ರಿಮಾಂಡಮ್ ಡಾಕ್ಟರ್ ಪೊಲೀಸ್ ಅರೆಸ್ಟ್ ಮಾಡೋ ಬಿಲ್ಲು ನಿಂಗೆಲ್ಲ ಹೇಳ್ಬಿಟ್ಟು
ಸಾರಿ ಕಿರಣ ಅಂತ ಅನಿಸ್ತು. ಸಾಧ್ಯ ಆದ್ರೆ ಕ್ಷಮಿಸ್ಬಿಡೋದಿಕ್ಕೆ. ಕೇಳಿದ್ದು ನನ್ನ ಕತೆ, ಅಂದ್ರೆ ನಾನ್ ಬರೆದಿರೋ ಕತೆ. ಸಿನಿಮಾ ಡೈರೆಕ್ಟರ್ ಆಗ್ಬೇಕು, ನನ್ನ ಕನಸನ್ನ ದೊಡ್ಡ ಪರದೆ ಮೇಲೆ ನೋಡ್ಬೇಕು ಅಂತ ಆಸೆ. ಅದಕ್ಕೆ ಕತೆ ಹೇಗಿದೆ ಅಂತ ಕೇಳೋಕೆ ನನ್ನ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಯವ್ರಿಗೆ ಕತೆ ಹೇಳ್ತೇನೆ. ಪ್ರೊಡ್ಯೂಸರ್ಗೂ ಕೂಡ ಕತೆ ಹೇಳಿದ್ದೇನೆ. ಎಲ್ರೂ ಕತೆ ತುಂಬಾ ಚೆನ್ನಾಗಿದೆ ಅಂತಾರೆ.
ಆದ್ರೆ ಪ್ರೊಡ್ಯೂಸ್ ಮಾಡಿ ಅಂದ್ರೆ ನಿನ್ ಸಿನಿಮಾದಲ್ಲಿ ಸ್ಟಾರ್ ಆಕ್ಟರ್ಸ್ ಇಲ್ಲ, ಹಾಕಿರೋ ಹಣನ ಹೇಗ್ ವಾಪಸ್ ತರ್ತೀಯ ಅಂತ ಕೇಳ್ತಾರೆ. ಇದು ನನ್ನೊಬ್ಬನ ಕಥೆ ಅಲ್ಲ, ಪ್ರತಿಯೊಬ್ಬ ಸ್ಟ್ರಗ್ಲಿಂಗ್ ಡೈರೆಕ್ಟರ್ ಕಥೆ. ಇದರಲ್ಲಿ ಯಾರದು ತಪ್ಪಿಲ್ಲ, ಪ್ರತಿಯೊಬ್ಬಂಗೂ ಅವನದೇ ಆದಂತಹ ಜವಾಬ್ದಾರಿ ಇರುತ್ತೆ. ಯಾರು ಕಣ್ಮುಚ್ಕೊಂಡು ಲಕ್ಷಾಂತರ ರೂಪಾಯಿ ಹಾಕಲ್ಲ. ನಾನು ಸ್ಟಾರ್ ಆಕ್ಟರ್ಸ್ನ ಹಾಕೊಂಡು ಫಿಲ್ಮ್ ಮಾಡ್ತೇನೋ ಇಲ್ಲೋ ಗೊತ್ತಿಲ್ಲ. ಸಮುದ್ರದ ಆಳ ಗೊತ್ತಿದ್ದು ಗೊತ್ತಿದ್ದು ತುಂಬಿದ್ದೇನೆ. ದೋಣಿ ಸಿಗುತ್ತೋ ದೊಡ್ಡ ಹಡಗೆ ಸಿಗುತ್ತೋ ಗೊತ್ತಿಲ್ಲ, ಆದರೆ ದಡ ಮಾತ್ರ ಮುಟ್ಟೆ ಮುಟ್ತೇನೆ.